ನಮಸ್ಕಾರ ಅನುಸ್ಪಾಕ ಶಾಲೆಗೆ ನಿಮಗೆಲ್ಲರಿಗೂ ಸ್ವಾಗತ ಇಂದು ನಾನು ಮಾವಿನಕಾಯಿ ಉಪಯೋಗಿಸಿ ಒಂಥರ ಜಾಮು ಇದರಲ್ಲಿ ಹುಳಿ ಉಪ್ಪು ಖಾರ ಎಲ್ಲ ಇರುತ್ತೆ ಸೊ ಇದು ನಾರ್ಮಲಿ ಮ್ಯಾಂಗೋ ಚುಂಡ ಅಂತಾರೆ ಆಮ್ಕ ಚುಂಡ ಅಂತಾರೆ ಸೊ ಅದನ್ನು ನಾವು ಪ್ರಿಸರ್ವ್ ಮಾಡಿ ಒಂದು ಫ್ರಿಡ್ಜಲ್ಲಿ ಇಟ್ಕೊಂಡು ಒಂದು 6-7 ತಿಂಗಳ ಕಾಲ ಉಪಯೋಗಿಸ್ಬೋದು ಸೊ ಅದನ್ನು ಹೇಗೆ ಮಾಡೋಣ ಅಂತ ನೋಡೋಣ ಮ್ಯಾಂಗೋ ಜಾಮ್ ಅಥವಾ ಮ್ಯಾಂಗೋ ಮಾವಿನ ಹಣ್ಣಿನ ಚುಂಡ ಅಂತ ಹೇಳ್ತಾರೆ ಈ ನಾರ್ತ್ ಸೈಡಲ್ಲೆಲ್ಲ ಸೊ ಅದನ್ನು ಮಾಡೋದಕ್ಕೆ ನನಗೆ ಸಮ ಪ್ರಮಾಣದ ಮ್ಯಾಂಗೋನ ತುರ್ಕೊಂಡಿದ್ದೀನಿ ಮಾವಿನ ಹಣ್ಣು ಮಾವಿನಕಾಯಿ ತೋತಪುರಿಗೆ 2 ಮ್ಯಾಂಗೋ ತಗೊಂಡಿದೆ ಸೊ ಅದರದ್ದು ನೋಡಿ ಈ ಕಪ್ಪಲ್ಲಿ 1 ಕಪ್ಪಿನಷ್ಟಾಗಿದೆ ನೀವು ಯಾವ ಕಪ್ಪಲ್ಲಿ ಮಾವಿನ ಹಣ್ಣಿನ ತುರಿ ತಗೊಳ್ತೀರೋ ಅದೇ ಸಮ ಪ್ರಮಾಣದಲ್ಲಿ ಸಕ್ಕರೆ ಅಥವಾ ಬೆಲ್ಲ ನೀವು ಯಾವ್ದು ಬೇಕಾದರೂ ಮಾಡ್ಕೊಳ್ಬೋದು ನಾನು ಇಲ್ಲಿ ಬೆಲ್ಲದಲ್ಲಿ ಮಾಡ್ತಾ ಇದ್ದೀನಿ ಸೊ ಈಗ ಮೊದಲು ಮಾವಿನ ತುರಿ ಹಾಕೊಳ್ತೀನಿ ಸೊ ಅದೇ ಸಮ ಪ್ರಮಾಣದಲ್ಲಿ ಬೆಲ್ಲನ ಸಹ ಅದೇ ಸೇಮ್ ಬೌಲ್ ಅಲ್ಲಿ ತಗೊಂಡಿದ್ದೀನಿ ಅದು ಸಹ ಹಾಕೊಳ್ತೀನಿ ನೀವು ಬೆಲ್ಲ ಬೇಡ ಅಂದ್ರೆ ಸಕ್ಕರೆ ಸಹ ಹಾಕೊಳ್ಳಬಹುದು ಫಸ್ಟ್ ಇದೆರಡನ್ನು ಮಿಕ್ಸ್ ಮಾಡ್ಕೊಳ್ತೀನಿ ಗ್ಯಾಸ್ ಫ್ಲೇಮ್ ಆನ್ ಮಾಡಿಲ್ಲ ಜಸ್ಟ್ ಫಸ್ಟ್ ಮಿಕ್ಸ್ ಮಾಡ್ಕೊಳ್ತೀನಿ ನಿಮ್ಮತ್ರ ಪುಡಿ ಬೆಲ್ಲ ಇಲ್ಲ ಅಂದ್ರೆ ಮಾಮೂಲಿ ಬೆಲ್ಲನೇ ತುರಿದ್ಬಿಟ್ಟು ಹಾಕಿ ಅಥವಾ ಕುಟ್ಟು ಬೇಕಾದ್ರೆ ಹಾಕೊಳ್ಳಬಹುದು ಸೊ ಒಂದ್ಸಲ ಮಿಕ್ಸ್ ಮಾಡಿ ಒಂದು 5-10 ನಿಮಿಷ ಇಟ್ರೆ ನಿಮಗೆ ಬೆಲ್ಲ ಸ್ವಲ್ಪ ಮಾವಿನಕಾಯಿ ನೀರಿರುತ್ತಲ್ಲ ಅದರಲ್ಲೇ ಸ್ವಲ್ಪ ಕರಗುತ್ತೆ ಅವಾಗ ಚೆನ್ನಾಗಿ ಇಲ್ಲ ಅಂದ್ರೆ ಫ್ಲೇಮ್ ಅಲ್ಲಿ ಇಟ್ಬಿಟ್ಟು ತುಂಬಾ ಹಾರ್ಡ್ ಮಾಡ್ಕೊಳ್ಳೋ ಬದಲು ಸೊ ಒಂದು 5-10 ನಿಮಿಷ ಇಟ್ಬಿಟ್ರೆ ಅದು ನೋಡಿ ಇದು ಆಲ್ರೆಡಿ ನೋಡಿ ಈಗ ಕರಗಿ ರೀತಿ ನೀರು ತರ ಆಗಿದೆ ಈಗ ನಾನು ಗ್ಯಾಸ್ ಫ್ಲೇಮ್ ಆನ್ ಮಾಡ್ಕೊಳ್ತಾ ಇದ್ದೀನಿ ಸೊ ನಿಧಾನಕ್ಕೆ ಇದನ್ನ ಹಾಗೆ ನಾನು ಮಿಕ್ಸ್ ಮಾಡ್ತಾ ಬರ್ತೀನಿ ಒಂದು ಹದ ಬರಬೇಕು ಸೊ ನಾವು ಈಗ ಕೈಯಲ್ಲಿ ತಗೊಂಡು ಹೀಗೆ ಮುಟ್ಟಿ ನೋಡಿದ್ರೆ ಒಂದು ಎಳೆ ಪಾಕ ತರ ಹಂಟ್ ಪಾಕ ಎರಡು ಕೈಗೂ ಪಾಕದ ಟಚ್ ಆಗಬೇಕು ಸೊ ಅಲ್ಲಿವರೆಗೂ ನೀವು ಲೋ ಫ್ಲೇಮ್ ಅಲ್ಲೇ ಇಟ್ಕೊಂಡು ನಿಧಾನಕ್ಕೆ ತಿರುವುತ್ತಾ ಮಾಡ್ತಾ ಇರಬೇಕಾಗತ್ತೆ ಇದು ಸೊ ಇದನ್ನೀಗ ಹಾಗೆ ನಾನು ತಿರುವುತ್ತಾ ಹಾಗೆ ನೋಡ್ಕೊಳ್ತಾ ಇರ್ತೀನಿ ಇಲ್ಲಿ ಪುನಃ ಒಂದು 5-10 ನಿಮಿಷ ಇದನ್ನು ಹಾಗೆ ನಾನು ಲೋ ಫ್ಲೇಮ್ ಅಲ್ಲಿ ಇಟ್ಟು ಇದನ್ನು ಮಿಕ್ಸ್ ಮಾಡ್ತಾ ಇದ್ದೆ ಸೊ ನೋಡಿ ಈಗ ಒಂದು ಹದ ಬಂದಿದೆ ಅದು ಸೊ ಈಗ ನೀವು ಮುಟ್ಟ ನೋಡಿದ್ರೆ ಕೈಯಲ್ಲಿ ರೀತಿ ಸೊ ನೋಡಿ ಒಂದು ಎಳೆ ಬರ್ತಿದೆಯಲ್ಲ ಸೊ ಅಲ್ಲೇ ಇದೆ ಸಾಕಾಗತ್ತೆ ಸೊ ಫೈನಲ್ ಆಗಿ ಇದಕ್ಕೆ ಒಂದು ಒಂದು 1/2 ಟೀ ಚಮಚ ಸಾಲ್ಟ್ ಆ್ಯಡ್ ಮಾಡ್ಕೊಳ್ತೀನಿ ಸೊ ಇದೊಂಥರ ಹುಳಿ ಉಪ್ಪು ಖಾರ ಲೈಟಾಗಿ ಎಲ್ಲ ಇರುತ್ತೆ ಹಾಗೆ 1 ಟೀ ಚಮಚ ಖಾರದ ಪುಡಿ 1 ಟೀ ಚಮಚ ಹುರಿದ್ಬಿಟ್ಟು ಜೀರಾನ ಡ್ರೈ ರೋಸ್ಟ್ ಮಾಡಿ ಹಾಗೆ ಪೌಡ್ರ್ ಮಾಡ್ಕೊಂಡಿದ್ದೀನಿ ಅದನ್ನು ಸಹ ಆ್ಯಡ್ ಮಾಡ್ಕೊಳ್ತೀನಿ ಸೊ ಫೈನಲಿ ಒಂದ್ಸಲ ಮಿಕ್ಸ್ ಮಾಡಿ ಗ್ಯಾಸ್ ಫ್ಲೇಮ್ ಆಫ್ ಮಾಡ್ಕೊಳ್ತೀನಿ ಇದನ್ನು ನೀವು ರೆಫ್ರಿಜಿರೇಟ್ ಮಾಡಿಕೊಂಡ್ರೆ ಸುಮಾರು ತಿಂಗಳ ಕಾಲ ಇರುತ್ತೆ ಇದು ಆರಾಮ್ಸೆ ಆಗಿ ಔಟ್ ಸೈಡ್ ಅಲ್ಲ ಬಟ್ ರೆಫ್ರಿಜಿರೇಟ್ ಮಾಡಿಕೊಂಡ್ರೆ ನೀವು ಬ್ರೆಡ್ಡು ಬ್ರೆಡ್ ಮೇಲೆ ಜಾಮ್ ಥರ ಅಪ್ಲೈ ಮಾಡ್ಕೊಳ್ಬೋದು ಚಪಾತಿ ರೊಟ್ಟಿ ದೋಸೆ ಎಲ್ಲ ತಿನ್ಬೋದು ಚೆನ್ನಾಗಿರುತ್ತೆ ಈಗ ಸೀಸನ್ ಅಲ್ವಾ ಮ್ಯಾಂಗೋದು ಸೊ ಮಾಡಿಟ್ಕೊಂಡ್ರೆ ಆರಾಮ್ಸೆ ಒಂದು 6 ತಿಂಗಳ ಕಾಲ ಫ್ರಿಡ್ಜಲ್ಲಿ ಆರಾಮಾಗಿರುತ್ತೆ ಸೊ ಇದು ಹಾಗಿದೆ ಗ್ಯಾಸ್ ಫ್ಲೇಮ್ ಆಫ್ ಮಾಡಿದ್ದೀನಿ ಈಗ ಇದನ್ನು ಸರ್ವ್ ಮಾಡಿಬಿಡ್ತೀನಿ